ನಟ ಉಪೇಂದ್ರ ಅವರ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಗೆ ಕಾರಣ ಆಗಿತ್ತು ನಿನ್ನೆಯಿಂದ ಉಪೇಂದ್ರ ಅವರು ಪದ ಬಳಕೆಯಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋದು ಉಪೇಂದ್ರ ಮೇಲಿನ ಆರೋಪ ಹೀಗಾಗಿ ಉಪೇಂದ್ರ ವಿರುದ್ಧ ಎರಡು ಕಡೆ ಎಫ್ ಐ ಆರ್ ದಾಖಲಾಗಿತ್ತು ಆ ವಿಚಾರವಾಗಿ ಅವರನ್ನು ವಿಚಾರಣೆಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದರು ಬಟ್ ವಿಚಾರಣೆಗೆ ಹೋಗಿರಲಿಲ್ಲ ಮನೆಯಲ್ಲೂ ಕೂಡ ಪೊಲೀಸರು ಬಂದು ಶೋಧ ಮಾಡಿದ್ರು ಮಹಜರ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು ಬಟ್ ಉಪೇಂದ್ರ ಅಷ್ಟೊಂದುಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದರು ಎಫ್ ಐ ರದ್ದು ಮಾಡಿ ಅಂತ ಕೊನೆಗೂ ಹೈಕೋರ್ಟ್ ಉಪೇಂದ್ರ ಅವರಿಗೆ ಬಿಗ್ ರಿಲೀಫನ್ನು ಕೊಟ್ಟಿದೆ ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಉಪೇಂದ್ರ ವಿರುದ್ಧದ ಎಫ್ ಐ ಆರ್ಗೆ ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಜಾತಿ ನಿಂದನೆ ಪದ ಬಳಸಿ ಬಳಸಿದ್ದ ಆರೋಪವನ್ನು ಎದುರಿಸ್ತಾ ಇದ್ದ ನಟ ಉಪೇಂದ್ರ ಅವ್ರಿಗೆ ಈಗ ನಿಟ್ಟಿಸ್ರು ಬಿಡುವಂತಾಗಿದೆ ಉಪೇಂದ್ರ ವಿರುದ್ಧ ದಾಖಲಾಗಿದ್ದ ಎಫ್ ಐ ಆರ್ ತಡೆಗೆ ಮಧ್ಯಂತರ ತಡೆಯನ್ನು ನೀಡಿ ಹೈಕೋರ್ಟ್ ಆದೇಶವನ್ನು ಆದೇಶ ಕೊಟ್ಟಿದೆ ಉಪೇಂದ್ರ ವಿರುದ್ಧ ಬೆಂಗಳೂರಿನ ಕೆರೆ ಅಚ್ಚುಕಟ್ಟೆ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗಿತ್ತು ತಮ್ಮ ವಿರುದ್ಧ ಹಾಕಲಾಗಿದ್ದ ಎಫ್ ಆರ್ಗೆ ತಡೆ ನೀಡಬೇಕು ಅಂತ ಉಪೇಂದ್ರ ಕೋ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದರು ಸೊ ಅವರ ಪರವಾಗಿ ಆದೇಶ ಕೊಟ್ಟಿದೆ ಕೋರ್ಟ್ ಗಾದೆ ಮಾತು ಉಲ್ಲೇಖಿಸಿ ಉಪೇಂದ್ರ ಹೇಳಿಕೆ ನೀಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಇದಕ್ಕೆ ಅನ್ವಯ ಆಗಲ್ಲ ಅಂತ ಉಪೇಂದ್ರ ಪರ ವಕೀಲ ಹಿರಿಯ ವಕೀಲ ಹೊಳ್ಳ ಅವರು ವಾದನೆಯನ್ನು ಮಂಡನೆ ಮಾಡಿದರು ಸೊ ಇತ್ತೀಚೆಗಷ್ಟೇ ಪ್ರಜಾಕೀಯದ ಬಗ್ಗೆ ಮಾತಾಡಬೇಕಾದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಉಪೇಂದ್ರ ಅವರು ಲೈವ್ ಬಂದಿದ್ದರು ಈ ವೇಳೆ ಒಂದು ಗಾದ ಗಾದೆ ಮಾತನ್ನು ಬಳಸಬೇಕಾದ್ರೆ ಅದರ ಜಾತಿನಿಂದನೇ ಆಗಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು ಈ ಆರೋಪದ ವಿಚಾರವಾಗಿ ಅವ್ರ ಮೇಲೆ ದೂರು ಕೂಡ ದಾಖಲಾಗಿತ್ತು ಜನರಿಂದ ತುಂಬ ಆಕ್ಷೇಪ ವ್ಯಕ್ತವಾಗಿತ್ತು ಕೆಲ ಸೇಮ್ ಪ ಪರಮತೆ ವಿರೋಧ ಕೆಲವರು ತಪ್ಪು ಅಂತ ವಾದ ಮಾಡಿದರು ಕೆಲವು ಸರಿ ಇಲ್ಲ ಇದು ಉಪೇಂದ್ರ ವಿರುದ್ಧ ಕೇಸೆಲ್ಲ ಬೇಕಾಗಿಲ್ಲ ಇದು ಎಲ್ಲೋ ಗಾದೆ ಮಾತು ಹೇಳಿದ್ದಾರೆ ಅದು ಅಚಾನಕ್ಕಾಗಿ ಬಂದಿದೆ ಉದ್ದೇಶಪೂರ್ವಕವಾಗಿ ಉಪೇಂದ್ರ ಹೇಳಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬಂದಿತ್ತು ಕೊನೆಗೆ ಪರ ವಿರೋಧ ಎಲ್ಲವೂ ಕೂಡ ಆಯಿತು ಇದ್ರ ಬಗ್ಗೆ ಸ್ವತಃ ಉಪೇಂದ್ರ ಅವರು ಬೇಜಾರವನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ಕೂಡ ಕೋರಿದರು ತಮ್ಮ ವೀಡಿಯೋವನ್ನು ಡಿಲೀಟ್ ಮಾಡಿದರು ಲೈವ್ ವಿಡಿಯೋವನ್ನು ಕ್ಷಮೆಯನ್ನು ಕೋರಿದರು ಇದೆಲ್ಲ ಆದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ಪ್ರತಿಭಟನೆ ಮಾಡಿದ್ರು ಅವ್ರನ್ನ ಸಿನಿಮಾ ರಂಗದಿಂದ ಐದು ವರ್ಷ ಬ್ಯಾನ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ಪ್ರತಿಭಟನೆ ಮಾಡಿದ್ರು ಎಲ್ಲವೂ ಕೂಡ ಒಂದು ರೀತಿಯ ರಾಜಕೀಯ ಪ್ರತಿಭಟನೆಗಳಂತೆ ಕಾಣಿಸಿದ್ವು ಈ ನಡುವೆ ಜಾತ್ನಿಂದನೇ ಆರೋಪದ ವಿಚಾರವಾಗಿ ಉಪೇಂದ್ರ ಅವರ ಮನೆಗಳಿಗೆ ಭದ್ರತೆಯನ್ನು ನೀಡಲಾಗಿದೆ ಒಂದು ಕತ್ರಿಗೋಪೆ ಇನ್ನೊಂದು ಸದಾಶಿವನಗರ ಎರಡೂ ಮನೆಗಳಿಗೆ ಉಪೇಂದ್ರ ಅವರಿಗೆ ಭದ್ರತೆಯನ್ನು ನೀಡಲಾಗಿದೆ ಈ ನಡುವೆ ಉಪೇಂದ್ರ ಅವರು ಇಷ್ಟೆಲ್ಲ ಆದಮೇಲೆ ಏನೇ ಕ್ಷಮೆಯನ್ನು ಕೋರಿದ್ರು ಆದರೂ ಕೂಡ ಈಗ ಹೈಕೋರ್ಟ್ನಿಂದ ಅವರ ಎಫ್ ಐ ಆರ್ಗೆ ತಡೆಯನ್ನು ಕೊಟ್ಟಿದ್ದೆ ಅದಾದಮೇಲೆ ಒಂದು ಟ್ವೀಟ್ ಮಾಡಿದ್ದಾರೆ ನಿಮ್ಮ ಉಪೇಂದ್ರ ಅನ್ಯಾಯದ ಅನ್ಯಾಯದ ಅನುಮಾನಕ್ಕೆ ಹೆಡೆಬಿಚ್ಚಿ ಬುಸುಗುಟ್ಟಿದ ಪಡೆ ದ್ವೇಷದ ಆಟಕ್ಕೆ ತಡೆ ಹಿಡಿದ ಹೈಕೋರ್ಟ್ ನಡೆ ಅನಿರೀಕ್ಷಿತ ಬಿಸಿಲ ತಾಪಕ್ಕೆ ಸಹೃದಯಗಳು ಇಳಿದ ಪ್ರೀತಿಯ ಕೊಡೆ ನನ್ನನ್ನು ತಿದ್ದಿ ತಿಡುತ್ತಿರುವ ನಿಮ್ಮೆಲ್ಲರನ್ನು ಇನ್ನೂ ಹೆಚ್ಚು ಹೆಚ್ಚು ಪ್ರೀತಿಸುವ ಹೃದಯ ನನಗೆ ಕೊಡೆ ತಾಯಿ ನನಗೆ ಕೊಡೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಒಂದು ಕವನ ಥರ ಬರೆದು ನನ್ನ ವಿರುದ್ಧ ಅಪಮಾನಕ್ಕೆ ಒಂದು ಹೆಡೆ ಮಾಡಿಕೊಟ್ಟಿದ ಒಂದು ಪಡೆ ಹೈಕೋರ್ಟ್ ನಡೆ ಖುಷಿಯಾಯಿತು ಪ್ರೀತಿ ಇನ್ನಷ್ಟು ಪ್ರೀತಿ ತಾಯಿ ಅಂತೆಲ್ಲ ಒಂದು ಪ್ರಾಸಬದ್ಧವಾಗಿ ಕವನ ಥರ ಬರೆದು ಥ್ಯಾಂಕ್ಸ್ ಹೇಳಿದ್ದಾರೆ ನೋಡೋಣ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಏನಾದರೂ ಮಾತಾಡಬೇಕಾದ್ರೆ ಸಣ್ಣ ಮಾತು ಕೂಡ ಇತ್ತೀಚೆಗೆ ವಿವಾದ ಆಗಿಬಿಡುತ್ತೆ ಸೊ ಕೇರ್ಫುಲ್ಲಾಗಿರ್ಬೇಕಷ್ಟೆ ಸರಿ ತಪ್ಪು ಆಮೇಲೆ ವಿಚಾರ ಬಟ್ ಮಾತುಗಳು ಇನ್ನೊಬ್ಬರನ್ನು ನೋವು ನೋವನ್ನು ಈಡ್ ಮಾಡಬಾರ್ದು ಬೇಸರವನ್ನು ತರಿಸ್ಬೋದು ಬೇರೆಯವ್ರಿಗೆ ಭಾವನೆಗಳ ಜೊತೆ ಆಟ ಆಡಬಾರ್ದು ಇವೆಲ್ಲವೂ ನಾವು ಮಾತಾಡ್ತೀವಿ ಬಟ್ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅನ್ನೋದು ಸ್ಪಷ್ಟ ಉಪೇಂದ್ರ ಅವರು ಸೊ ನೀವೇನು ಹೇಳ್ತೀರಾ ಈ ಒಂದು ವಿಚಾರಗಳ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್